हाय फ्रेंड्स, मस्त मग डॉट कॉम के स्वागत। नानु अमर प्रसाद। नरेंद्र मोदी और जून 21 तारीख अमेरिका प्रवासवन्न कैगोंडिरुवुदु दोड्ड संचलन के कारण आगिदे। एरडु देशगळु बहळ चर्चेगे ग्रास आग्ता इदे। भारत अमेरिका द्विपक्षीय संबंधदल्लि महत्त्वद बेळवणिके अंत इदन्न गुरुतिसलाग्ता इदे। याके जून 21 रिंद 24 वरेगे नरेंद्र मोदी और अमेरिकदल्लिर्तारे। एनेल्ल आगुत्ते आ संदर्भदल्लि स्टेट विजिट अंद्रे एनु? नरेंद्र मोदी मोदल स्टेट विजिट अंत हेल्तिदारल्ल, आगरे ई हिंदे होगिद स्टेट विजिट अल्वा। भारतदल्लि इदुवरेगे ई गौरव एष्टु जनक्के सिक्किदे अदेल्लवन्न कूड ई वरदियल्लि नोड्ता होगोण। 2014 रिंद इदुवरेगू 6 बारी अमेरिकागे होगिदारे नरेंद्र मोदी अवरु। आदरे इदे मोदल बारिगे स्टेट विजिट मेले होग्तिदारे। आफीशियल विजिट गिंत स्टेट विजिट बहळ भिन्न। राजतांत्रिक संबंधदल्लि अत्युन्नत गौरव इदु स्टेट विजिट अंद्रे। ಆಮಂತ್ರಣದ ಮೇಲೆ ಹೋಗಿರ್ತಾರೆ. ಹಾಗಾದ್ರೆ ಈ ಹಿಂದೆ ಆಹ್ವಾನ ಇರಲಿಲ್ವ? ಆಮಂತ್ರಣ ಇತ್ತು, ಆದರೆ ಇದು ಸ್ಟೇಟ್ ವಿಸಿಟ್ ಅಂತ ಹೇಳಿನೇ ಆಹ್ವಾನ ಇರುತ್ತೆ. ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀವಿ. ಕ್ಲೋಸ್ ಫ್ರೆಂಡ್ಸ್ ಹಾಗೂ ಮಿತ್ರ ರಾಷ್ಟ್ರಗಳ ನಾಯಕರಿಗಷ್ಟೇ ಈ ಗೌರವವನ್ನು ಅಮೆರಿಕ ನೀಡುತ್ತೆ. ಅದರಲ್ಲೂ ದೇಶದ ಮುಖ್ಯಸ್ಥರಿಗೆ ಈ ಗೌರವ ಇರುತ್ತೆ. ಸರ್ಕಾರದ ಮುಖ್ಯಸ್ಥರಿಗೆ ಈ ಗೌರವ ಕೊಡೋದು ತುಂಬ ತುಂಬ ವಿರಳ. ಭಾರತದಲ್ಲಿ ಹೆಡ್ ಆಫ್ ದಿ ಸ್ಟೇಟ್ ಯಾರು? ಭಾರತದ ರಾಷ್ಟ್ರಪತಿ. ಹೆಡ್ ಆಫ್ ದಿ ಗೌರ್ಮೆಂಟ್ ಯಾರು? ಭಾರತದ ಪ್ರಧಾನಮಂತ್ರಿ. ಭಾರತದಲ್ಲಿ ಹಾಗೆ ನೋಡೋಕೆ ಹೋದರೆ ರಾಷ್ಟ್ರಪತಿಗೆ ಈ ಗೌರವ ಸಿಗಬೇಕು. ಈ ಹಿಂದೆ ಭಾರತದಿಂದ ಮಾಜಿ ರಾಷ್ಟ್ರಪತಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರಿಗೆ ಗೌರವ ಸಿಕ್ಕಿತ್ತು. ಅದು ಬಿಟ್ಟರೆ ಪ್ರಧಾನಿಗಳಿಗೆ ಯಾರಿಗೂ ಈ ಗೌರವ ಕೊಟ್ಟಿರಲಿಲ್ವಾ? ಕೊಡಲಾಗಿತ್ತು. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರಿಗೆ ಒಬಾಮಾ ಅವಧಿಯಲ್ಲಿ ಸ್ಟೇಟ್ ವಿಸಿಟ್ ಗೌರವ ಸಿಕ್ಕಿತ್ತು. ರಾಜಾತಿಥ್ಯದ ರೀತಿಯಲ್ಲಿರುತ್ತೆ ಇದು. 6 ಒಂದು ವರ್ಷ ಮುಂಚೆನೇ ತಯಾರಿ ನಡೆದಿರುತ್ತೆ. ಅಲ್ಲಿನ ಅಧಿಕಾರಿಗಳು ಮಂತ್ರಿಗಳು ಇಲ್ಲಿ ಬಂದು ಹೋಗಿರ್ತಾರೆ, ನಮ್ಮವರೆಲ್ಲ ಹೋಗಿರ್ತಾರೆ. ಈ ವಿಸಿಟ್ಗೆ ಸಂಬಂಧಪಟ್ಟ ಹಾಗೆ ಎರಡು ರಾಷ್ಟ್ರಗಳ ನಡುವೆ ಒಂದು ವರ್ಷ 6 ಕೂಡ ದೊಡ್ಡ ಪ್ರಮಾಣದ ಪ್ಲಾನ್ ನಡೆದಿರುತ್ತೆ. ಸ್ಟೇಟ್ ಡಿನ್ನರ್ ಕೂಡ ತುಂಬ ಸ್ಪೆಷಲ್ ಆಗಿರುತ್ತೆ. ಉಭಯ ದೇಶಗಳ ಸಂಬಂಧ ಸೂಚಿಸುವಂತಹ ಖಾದ್ಯಗಳನ್ನು ಅಲ್ಲಿ ತಯಾರಿ ಮಾಡಲಾಗಿರುತ್ತೆ. ಒಟ್ಟು ಸ್ಟೇಟ್ ವಿಸಿಟ್ ಅಂತ ಹೇಳಿದ್ರೆ ಸ್ನೇಹಿತರೆ, ಆ ವ್ಯಕ್ತಿಯನ್ನು ವ್ಯಕ್ತಿ ರೀತಿ ಮಾತ್ರ ಟ್ರೀಟ್ ಮಾಡೋದಿಲ್ಲ, ಇಡೀ ದೇಶದಂತೆ ಟ್ರೀಟ್ ಮಾಡಲಾಗುತ್ತೆ. ಇಡೀ ದೇಶವೇ ಅಮೆರಿಕಾಗೆ ಹೋಗಿದೆ, ಭಾರತವೇ ಅಮೆರಿಕಾಗೆ ಹೋಗಿದೆ. ಸಮಸ್ತ ಭಾರತೀಯರ ಪ್ರತಿನಿಧಿಯಾಗಿ ನರೇಂದ್ರ ಮೋದಿ ಅವರು ಇದ್ದಾರೆ. ಭಾರತವೇ ಬಂದಿದೆ ಅನ್ನೋ ರೀತಿಯಲ್ಲಿ ಆ ಸ್ಟೇಟ್ ವಿಸಿಟ್ನಲ್ಲಿ ಟ್ರೀಟ್ ಮಾಡಲಾಗುತ್ತೆ. ಹಾಗಾದರೆ ನರೇಂದ್ರ ಮೋದಿ ಅವರ ಈ ಪ್ರವಾಸದಲ್ಲಿ ಏನೆಲ್ಲ ಇರುತ್ತೆ ಅಂತ ನೋಡ್ತಾ ಹೋಗೋದಾದರೆ, ಮೊದಲನೇ ದಿನ ಜೂನ್ 21 ನ್ಯೂಯಾರ್ಕ್ನಲ್ಲಿ ವಿಶ್ವ ಯೋಗ ದಿನಾಚರಣೆ ಇದೆ, ಅದರಲ್ಲಿ ಪಾಲ್ಗೊಳ್ತಾರೆ. ಸಂಜೆ ಬೈಡೆನ್ ಜಿಲ್ ಬೈಡೆನ್ ಜೊತೆಗೆ ಪ್ರೈವೇಟ್ ಡಿನ್ನರ್ ಕೂಡ ಇದೆ. ಎರಡನೇ ದಿನ ಅಂದರೆ ಜೂನ್ 22 ವೈಟ್ ಹೌಸ್ನಲ್ಲಿ ಸೆರೆಮೋನಿಯಲ್ ವೆಲ್ಕಮ್ ಇರುತ್ತೆ. 21 ಗನ್ ಸಲ್ಯೂಟ್ ನೀಡಿ ಗೌರವಿಸಿ ಅವ್ರನ್ನ ವೆಲ್ಕಮ್ ಮಾಡಲಾಗುತ್ತೆ ಮೋದಿ ಅವ್ರನ್ನ. ಅಮೆರಿಕ ಸಂಸತ್ನ ಜಂಟಿ ಅಧಿವೇಶನ ಉದ್ದೇಶಿಸಿ ಕೂಡ ನರೇಂದ್ರ ಮೋದಿ ಭಾಷಣ ಮಾಡ್ತಾರೆ. ಇಸ್ರೇಲ್ ಲೀಡರ್ಗಳನ್ನು ಹೊರತುಪಡಿಸಿದರೆ ಎರಡೆರಡು ಬಾರಿ ಅಮೆರಿಕದಲ್ಲಿ ಜಂಟಿ ಸದನವನ್ನು ಉದ್ದೇಶಿಸಿ ಮಾತನಾಡುವ ಅವಕಾಶ ಪಡೆದ ಮೂರನೇ ಬೇರೆ ದೇಶದ ಲೀಡರ್ ನರೇಂದ್ರ ಮೋದಿ ಈಗ ಕರೆಸ್ಕೋತಾ ಇದ್ದಾರೆ. ಈ ಹಿಂದೆ 2016 ಒಬಾಮಾ ಅವರ ಅವಧಿಯಲ್ಲೂ ಕೂಡ ಜಂಟಿ ಸದನವನ್ನು ಉದ್ದೇಶಿಸಿ ನರೇಂದ್ರ ಮೋದಿ ಅವರು ಮಾತನಾಡಿದರು. ಅದಾದಮೇಲೆ ಸಂಜೆ ಪ್ರೆಸಿಡೆಂಟ್ ಜೋ ಬೈಡೆನ್ ಮತ್ತು ಜಿಲ್ ಬೈಡೆನ್ ಜೊತೆಗೆ ಸ್ಟೇಟ್ ಡಿನ್ನರ್ ಕೂಡ ಇದೆ. ಹಿಂದಿನ ದಿವಸ ಪ್ರೈವೇಟ್ ಡಿನ್ನರ್, ನರೇಂದ್ರ ಮೋದಿ ಅವರಿಗೆ ಬರೀ ಬೈಡೆನ್ ಅವತ್ತು ಡಿನ್ನರ್ ಪಾರ್ಟಿ ಕೊಡೋದು. ಈ ಡಿನ್ನರ್ ಇದೆಯಲ್ಲ ಸ್ಟೇಟ್ ಡಿನ್ನರ್, ಅಮೆರಿಕದ ಅಧ್ಯಕ್ಷರು ಭಾರತದ ಪ್ರಧಾನಿಗೆ ಡಿನ್ನರ್ಗೆ ಆಹ್ವಾನಿಸಿರೋದು. ಆ ರೀತಿ ಇದಕ್ಕೆ ರಾಜತಾಂತ್ರಿಕವಾದ ಮಹತ್ವ ಇರುತ್ತೆ. ಮೂರನೇ ದಿನ ಅಂದರೆ ಜೂನ್ 23 ಅಮೆರಿಕ ಸ್ಟೇಟ್ ಡಿಪಾರ್ಟ್ಮೆಂಟ್ನಿಂದ ಲಂಚ್ ಇಟ್ಕೊಳ್ಳಲಾಗಿದೆ. ಸಿಇಒಗಳ ಜೊತೆ ಕೂಡ ಮೋದಿ ಭೇಟಿಯಾಗಿ ಮಾತುಕತೆ ನಡೆಸ್ತಾರೆ, ಬನ್ನಿ ಭಾರತದಲ್ಲಿ ಹೂಡಿಕೆ ಮಾಡಿ ಅಂತ ಹೇಳ್ತಾರೆ. ಸಂಜೆ ರೊನಾಲ್ಡ್ ರೇಗನ್ ಸೆಂಟರ್ನಲ್ಲಿ ಅನಿವಾಸಿ ಭಾರತೀಯರೊಂದಿಗೆ ನರೇಂದ್ರ ಮೋದಿ ಭಾಷಣ ಮಾಡ್ತಾರೆ. ಇದೆಲ್ಲ ಮುಗಿದ್ಮೇಲೆ ಸೀದಾ ವಾಪಸ್ ಭಾರತಕ್ಕೆ ಬರ್ತಾರೆ? ಇಲ್ಲ, ಇನ್ನೊಂದು ಇಂಪಾರ್ಟೆಂಟ್ ಈವೆಂಟ್ ಕೂಡ ಇದೆ, ಅದು ಈಜಿಪ್ಟ್ ಭೇಟಿ. ಮೊದಲ ಬಾರಿಗೆ ನರೇಂದ್ರ ಮೋದಿ ಅವರು ಈಜಿಪ್ಟ್ಗೂ ಕೂಡ ಭೇಟಿ ನೀಡ್ತಾರೆ. ಇದೆಲ್ಲ ಆದಮೇಲೆ ಏನೋ, ಇತ್ತೀಚೆಗೆ ಅಮೆರಿಕದ ಡಿಫೆನ್ಸ್ ಸೆಕ್ರೆಟರಿ ಲಾಯ್ಡ್ ಆಸ್ಟಿನ್ ಭಾರತಕ್ಕೆ ಭೇಟಿ ಕೊಟ್ಟಿದ್ರು. ಆಗ ರಾಜನಾಥ್ ಸಿಂಗ್ ಜೊತೆಗೆ G414 ಟರ್ಬೋಫ್ಯಾನ್ ಜೆಟ್ ಇಂಜಿನ್ ಡೀಲ್ ಮಾತುಕತೆ ಆಗಿತ್ತು. ಈ ಇಂಜಿನ್ಗೆ ಸಂಬಂಧಪಟ್ಟಂತೆ ನಾವು ವಿಶೇಷ ವರದಿಯನ್ನು ಪಬ್ಲಿಷ್ ಮಾಡಿದ್ದೀವಿ, ಅದನ್ನು ಚೆಕ್ ಮಾಡ್ಬೋದು. ಆಗ ಈ ಟೆಕ್ನಾಲಜಿ ಟ್ರಾನ್ಸ್ಫರ್ ಸೇರಿದಂತೆ ಇಡೀ ಇಂಜಿನನ್ನು ಭಾರತದಲ್ಲಿ ಟೆಕ್ನಾಲಜಿ ಟ್ರಾನ್ಸ್ಫರ್ನೊಂದಿಗೆ ಉತ್ಪಾದನೆ ಮಾಡೋದಕ್ಕೆ ಸಂಬಂಧಪಟ್ಟ ಹಾಗೆ ಅಮೆರಿಕ ಒಪ್ಪಿಗೆಯನ್ನು ಕೊಟ್ಟಿತ್ತು, ರೆಡಿಯಾಗಿತ್ತು. ಇನ್ನು ಮೊನ್ನೆ ಜೇಕ್ ಸಲಿವನ್ ಕೂಡ ಭಾರತಕ್ಕೆ ಬಂದಿದ್ದರು, NSA ಅಜಿತ್ ದೋವಲ್ರನ್ನ ಭೇಟಿಯಾಗಿದ್ದರು. ಈ ವೇಳೆ ಐಸೆಟ್ ಮತ್ತು ಸ್ಟೆಮ್ ಬಗ್ಗೆ ಕೂಡ ಮಾತುಕತೆ ನಡೆದಿತ್ತು. ಐಸೆಟ್ ಅಂದರೆ ಕ್ರಿಟಿಕಲ್ ಆ್ಯಂಡ್ ಎಮರ್ಜಿಂಗ್ ಟೆಕ್ನಾಲಜೀಸ್, ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್, ಸೆಮಿಕಂಡಕ್ಟರ್ಸ್, ವೈರ್ಲೆಸ್ ಕಮ್ಯುನಿಕೇಷನ್ ಅಂತ ಕ್ಷೇತ್ರದಲ್ಲಿ ಎರಡು ರಾಷ್ಟ್ರಗಳು ಸಹಕಾರವನ್ನು ಕೊಡೋದು. ಸ್ಟೆಮ್ ಅಂತ ಹೇಳಿದ್ರೆ ಶೇರ್ಡ್ ಸ್ಟ್ರಾಟಜಿಕ್ ಟೆಕ್ನಾಲಜಿ
ಟೆಕ್ನಾಲಜಿ ಪಾರ್ಟ್ನರ್ಶಿಪ್ಸ್ ಅಂತ. ಜೊತೆಗೆ ಡಿಫೆನ್ಸ್, ಕ್ಲೀನ್ ಎನರ್ಜಿ, ಬಾಹ್ಯಾಕಾಶ ಕ್ಷೇತ್ರದ ಬಗ್ಗೆ ಹೆಚ್ಚು ಚರ್ಚೆ ನಡೆಯುತ್ತೆ ಈ ಭೇಟಿ ಸಂದರ್ಭದಲ್ಲಿ. ಹಾಗೆ ಬರೀ ಜೆಟ್ ಎಂಜಿನ್ ಮಾತ್ರ ಅಲ್ಲ, 31 MQ-9B ಡ್ರೋನ್ ಖರೀದಿಗೂ ಕೂಡ ಒಪ್ಪಂದ ಫೈನಲ್ ಆಗೋ ನಿರೀಕ್ಷೆ ಇದೆ. ಇಂಡೋ ಪೆಸಿಫಿಕ್ ಭಾಗದಲ್ಲಿ ಚೀನಾ ಪ್ರಭಾವ ಜಾಸ್ತಿ ಇದೆ, ಅದನ್ನು ಕೌಂಟರ್ ಮಾಡೋಕ್ಕೋಸ್ಕರ ಭಾರತಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಟೆಕ್ನಾಲಜಿಕಲ್ ಮತ್ತು ವಿಶೇಷವಾಗಿ ಮಿಲಿಟರಿ ಟೆಕ್ನಾಲಜಿ ವಿಚಾರದಲ್ಲಿ ಅಮೆರಿಕ ಈಗ ಹತ್ತಿರ ಆಗೋಕ್ಕೆ ಬಯಸ್ತಾ ಇದೆ. ಭಾರತಕ್ಕೆ ನಾವು ಸಹಾಯ ಮಾಡ್ತೀವಿ ಅಂತ ಬರ್ತಾ ಇದೆ. ಯಾಕಂದರೆ ಯುಕ್ರೇನ್ ವಾರ್ ಟೈಮ್ನಲ್ಲೂ ಕೂಡ ಅಷ್ಟೇ, ನೀವು ನಮ್ಮ ಪರ ನಿಂತ್ಕೊಳ್ಳಿ, ಫ್ರೆಂಡ್ ಅಲ್ವೇನ್ರಿ, ನಾವು ನಿಮಗೆ ಹೊಸ ಫ್ರೆಂಡ್ ಅಲ್ವೇನ್ರಿ ಅಂತ ಅಮೆರಿಕ ಹೇಳಿದ್ರು ಕೂಡ ಭಾರತ ನ್ಯೂಟ್ರಲ್ ಆಗಿತ್ತು, ರಷ್ಯಾ ವಿರುದ್ಧ ಹೋಗಿರಲಿಲ್ಲ. ಆಗ ಚರ್ಚೆ ಆಗಿದ್ದೇನು ಅಂತ ಹೇಳಿದ್ರೆ, ಭಾರತಕ್ಕೆ ಅನಿವಾರ್ಯತೆ ಇದೆ, ರಷ್ಯಾ ಮೇಲೆ ಅತಿಯಾದ ಡಿಫೆನ್ಸ್ ಡಿಪೆಂಡೆನ್ಸಿ ಭಾರತಕ್ಕಿದೆ, ಹಾಗಾಗಿ ಅಮೆರಿಕ ಹೇಳಿದ ತಕ್ಷಣ ಬರೋಕ್ಕಾಗಲ್ಲ, ಅಮೆರಿಕದ್ದು ಕೂಡ ಜವಾಬ್ದಾರಿ ಇದೆ, ಭಾರತ ಹಂಗೆ ಅಮೆರಿಕ ಜೊತೆಗೆ ನಿಲ್ಲಬೇಕು ಅಂತ ಹೇಳಿದ್ರೆ ಅಮೆರಿಕ ಕೂಡ ಈ ಟೆಕ್ನಾಲಜಿ ಕೊಡಲ್ಲ, ಅದು ಕೊಡಲ್ಲ, ಇದು ಕೊಡಲ್ಲ ಅಂತೆಲ್ಲ ಹೇಳಬಾರ್ದು. ಭಾರತವನ್ನು ನಂಬಬೇಕು, ಭಾರತಕ್ಕೆಲ್ಲ ಟೆಕ್ನಾಲಜಿ ಕೊಡಬೇಕು ಅನ್ನೋ ಒಂದು ಚರ್ಚೆ ಅಮೆರಿಕದ ಒಳಗೂ ಕೂಡ ನಡೆದಿತ್ತು, ಅಮೆರಿಕ ಸರ್ಕಾರದ ಮಟ್ಟದಲ್ಲೂ ಕೂಡ ನಡೆದಿತ್ತು. ಸೊ ಫೈನಲಿ ಈ ವಿಚಾರದಲ್ಲಿ ಅಮೆರಿಕ ಭಾರತದೊಂದಿಗೆ ಓಪನ್ ಅಪ್ ಆಗ್ತಾ ಇದೆ. ಇದು ಇಡೀ ಜಾಗತಿಕ ಜಿಯೋ ಪಾಲಿಟಿಕ್ಸ್ನಲ್ಲಿ, ಜಾಗತಿಕ ರಾಜಕಾರಣದಲ್ಲಿ, ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ನಲ್ಲಿ ಮಹತ್ವದ ಬೆಳವಣಿಗೆ ಅಂತಲೇ ಗುರುತಿಸಲಾಗ್ತಾ ಇದೆ. ಭಾರತದಂತಹ ದೊಡ್ಡ ರಾಷ್ಟ್ರ ಅಮೆರಿಕಗೆ ಹತ್ತಿರ ಆದಷ್ಟು ಕೂಡ ಗ್ಲೋಬಲ್ ಪವರ್ ಬ್ಯಾಲೆನ್ಸ್ನಲ್ಲಿ ದೊಡ್ಡ ಪ್ರಮಾಣದ ಶಿಫ್ಟಿಂಗ್ ಆಗುತ್ತೆ, ದೊಡ್ಡ ಪ್ರಮಾಣದ ಸಂಚಲನ ವ್ಯತ್ಯಾಸಗಳು ಉಂಟಾಗುತ್ತೆ. ಅದರ ಆರಂಭ ಈಗ ಆಗಿದೆ. ಇನ್ನು ಈ ವಿಸಿಟ್ ಹೇಗೆ ನಡೆಯುತ್ತೆ, ಹೇಗೆ ಸಾಗುತ್ತೆ, ಏನೆಲ್ಲ ಔಟ್ಕಮ್ ಬರುತ್ತೆ, ಅದನ್ನು ಕೂಡ ನಾವು ವರದಿ ಮಾಡ್ತಾ ಇರ್ತೀವಿ. mastmaga.com ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್, ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ. ಸ್ನೇಹಿತರೆ, ನಮ್ಮ ಜರ್ನಲಿಸಂ ಆನ್ಲೈನ್ ಕೋರ್ಸ್ ತಯಾರಾಗಿದೆ. ಡಿಸ್ಕ್ರಿಪ್ಷನ್ನಲ್ಲಿ ಟಾಪ್ ಕಾಮೆಂಟಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ. ಆಸಕ್ತಿ ಇರೋರು, ಡಿಗ್ರಿ ಮಾಡಬೇಕು ಅಂತ ಇರೋರು, ಯಾವುದಾದ್ರೂ ಕೂಡ ಅಥವಾ ಯಾವ್ದಾದ್ರು ಡಿಗ್ರಿಯನ್ನು ಮಾಡ್ತಿರೋರು, ಯಾವ್ದಾದ್ರು ಡಿಗ್ರಿ ಆಗಿರೋರು, ಇವರೆಲ್ಲರಿಗೂ ಕೂಡ ಇದರಿಂದ ಯೂಸ್ ಆಗ್ಬೋದು. ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಕೊಟ್ಟಿದ್ದೀವಿ. ಈ ಆನ್ಲೈನ್ ಕೋರ್ಸ್ನಲ್ಲಿ ಆಸಕ್ತಿ ಇದ್ರೆ ಕ್ಲಿಕ್ ಮಾಡೋ ಮೂಲಕ ನೀವು ಅದನ್ನು ಚೆಕ್ ಮಾಡ್ಬೋದು. ಎಲ್ಲ ಮಾಹಿತಿ ನಿಮಗೆ ವೆಬ್ಸೈಟ್ನಲ್ಲಿ ಸಿಗುತ್ತೆ. ಹಾಗೆ ಆ ಟಾಪ್ ಕಾಮೆಂಟ್ನಲ್ಲಿ ಹಾಗೂ ಡಿಸ್ಕ್ರಿಪ್ಷನ್ನಲ್ಲೂ ಕೂಡ ಪೂರ್ತಿ ಮಾಹಿತಿಯನ್ನು ಕೊಟ್ಟಿದ್ದೀವಿ, ಓದಿ ಮಾಹಿತಿಯನ್ನು ಪಡ್ಕೋಬೋದು.